ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 10 ಪೇಜ್ ನಂಬರ್ 246. ದೀಕ್ಷಾಸ್ಥಾನದ ಸಮಂಜಸವಾದ ಸಂಕೇತ. ದ ಪ್ರಾಪರ್ ಸಿಂಬಲ್ ಆಫ್ ಬ್ಯಾಪ್ಟಿಸಮ್. ನಾವು ಚುಮುಕಿಸುವ, ಸುರಿಯುವ ಮತ್ತು ಮುಳುಗಿಸುವ ದೀಕ್ಷಾಸ್ಥಾನಗಳ ಬಗ್ಗೆ, ಇವುಗಳಲ್ಲಿ ಮೂಲತಃ ಅಪೋಸ್ತಲರು ಅನುಸರಿಸಿದ ವಿಧಾನ ಯಾವುದು ಎಂಬುದರ ಬಗ್ಗೆ ಇರುವ ಅಸಂಖ್ಯಾತ ಸಾಧಕ ಬಾಧಕಗಳನ್ನು ಚರ್ಚಿಸಲು ಪ್ರಯತ್ನಿಸುವುದಿಲ್ಲ. ಆದರೆ ಯಾವ ಶಿಶುವು ತನ್ನ ಚಿತ್ತವನ್ನು ಕ್ರಿಸ್ತನ ಚಿತ್ತದಲ್ಲಿ ದೀಕ್ಷೆಗೊಳಿಸುವ ಅಥವಾ ಸಮರ್ಪಿಸುವ ಅಥವಾ ಅದು ತನ್ನ ಪಾಲಿಗೆ ಮತ್ತು ಲೋಕದ ಪಾಲಿಗೆ ಸಾಯುವ ಮನಸ್ಥಿತಿ ಹೊಂದಿರುವುದಿಲ್ಲ ಎಂಬುದನ್ನು ಮಾತ್ರ ನಾವಿಲ್ಲಿ ಸಲಹೆ ಮಾಡುವವರಾಗಿದ್ದೇವೆ. ಸಾಂಕೇತಿಕ ದೀಕ್ಷಾಸ್ಥಾನವನ್ನು ನಿಜವಾದ ದೀಕ್ಷಾಸ್ಥಾನದ ಮೊದಲೇ ಯಾವುದೇ ರೀತಿಯ ನ್ಯಾಯಸಮ್ಮತವಾಗಿ ಕಂಡರೂ ಅದನ್ನು ಮಾಡಬಾರದೆಂದು ನಾವು ಒತ್ತಾಯಿಸುತ್ತೇವೆ. ಯಾಕೆಂದರೆ ಸಾಂಕೇತಿಕ ದೀಕ್ಷಾಸ್ಥಾನವು ನಮ್ಮ ಹೃದಯ, ನಮ್ಮ ಚಿತ್ತಗಳ ನಡುವೆ ಮತ್ತು ಕರ್ತನೊಡನೆ ಗೌಪ್ಯದಲ್ಲಿ ಈಗಾಗಲೇ ಪ್ರಕಟವಾಗಿರುವುದನ್ನು ಬಾಹ್ಯ ರೂಪದಲ್ಲಿ ಅರಿಕೆ ಮಾಡುವುದಾಗಿದೆ. ಈ ಸಂಗತಿಗಳು ಸತ್ಯವಾಗಿರುವಾಗ ಅಧಿಕ ಸಂಖ್ಯೆಯ ಕ್ರೈಸ್ತರು ಯಾವುದೇ ಸಾಂಕೇತಿಕ ಅಥವಾ ನೀರಿನ ದೀಕ್ಷಾಸ್ಥಾನವನ್ನು ಎಂದಿಗೂ ಪಡೆಯದೆ ಅವರು ಅದನ್ನು ತಮ್ಮ ಸಮರ್ಪಣೆಯ ಶಪಥವನ್ನು ವಿವೇಕಪೂರ್ವಕವಾಗಿ ಮಾಡಿದ ನಂತರವೇ ತೆಗೆದುಕೊಳ್ಳುತ್ತಾರೆ. ಸಮರ್ಪಣೆಯ ಮುನ್ನವೇ ವಯಸ್ಕರನ್ನು ನೀರಿನಲ್ಲಿ ಮುಳುಗಿಸುವುದು ಸಾಮಾನ್ಯ ಸ್ಥಾನಕ್ಕಿಂತ ಹೆಚ್ಚಿನ ಪರಿಣಾಮಕಾರಿ ಎನಿಸುವುದಿಲ್ಲ ಮತ್ತು ಇದು ಸಮರ್ಪಣಗೊಳ್ಳದ ಶಿಶುವಿಗೆ ನೀಡುವ ಚುಮುಕಿಸುವ ದೀಕ್ಷಾಸ್ಥಾನಕ್ಕಿಂತ ಹೆಚ್ಚಾಗಲಾರದು. ನಮ್ಮ ಕರ್ತನಿಂದ ನೇಮಿಸಲ್ಪಟ್ಟ ಮತ್ತು ನಾವು ತೀವ್ರವಾಗಿ ವಿಧೇಯರಾಗಿರಬೇಕಾಗಿರುವ ನಿಜವಾದ ನೀರಿನ ದೀಕ್ಷಾಸ್ಥಾನ, ನಿಜವಾದ ಸಂಕೇತ ಯಾವುದೆಂದು ವಿಚಾರಿಸುವುದು ಎಲ್ಲರಿಗೂ ಅವಶ್ಯವಾಗಿದೆ. ಸ್ವಚಿತ್ತಕ್ಕೆ ಮತ್ತು ಲೋಕದ ಅಭಿಪ್ರಾಯಗಳಿಗೆ ಸತ್ತಿರುವ ಪ್ರತಿಯೊಂದು ಸಮರ್ಪಣೆಗೊಂಡ ಹೃದಯವು ಉಳಿದ ಸಂಗತಿಗಳಂತೆ ಇದರಲ್ಲೂ ಕರ್ತನ ಚಿತ್ತವನ್ನು ತಿಳಿಯಲು ಜಾಗರೂಕರಾಗತಕ್ಕದ್ದು. ಇಂತಹ ಜಾಗರೂಕತೆಯು ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು, ದೇವರಿಗಾಗಿ ಜೀವಿಸುವವರು ಎಂದು ಎಣಿಸಿಕೊಳ್ಳಿರಿ. ರೋಮಾಪುರದವರಿಗೆ 6:11. ಬಹುಶಃ ಸ್ಥಾನ ದೀಕ್ಷೆಯ ರೀತಿಯ ಬಗ್ಗೆ ಇರುವ ಗೊಂದಲವು ಸಾಧ್ಯಾಂತವಾಗಿ ಆದಿ ಸಭೆಗಳಲ್ಲಿ ಈ ಪದ್ಧತಿಯ ಬಗ್ಗೆ ನಿದರ್ಶನಗಳು ಬಹಳಷ್ಟು ಗಲಿಬಿಲಿಯನ್ನು ಉಂಟು ಮಾಡುವುಗಳಾಗಿವೆ. ಅಪೋಸ್ತಲರುಗಳ ದೀಕ್ಷಾಸ್ಥಾನ ವಿಧಾನವು ಚಮಕಿಸುವುದಾಗಿತ್ತೋ, ಸರಿಯಾದದ್ದಾಗಿತ್ತೋ ಅಥವಾ ಮುಳುಗಿಸುವುದಾಗಿತ್ತೋ ಎಂಬುದಕ್ಕೆ ನಮಗೆ ಯಾವ ಮಾರ್ಗದರ್ಶನವೂ ದೊರೆಯುವುದಿಲ್ಲ. ನಿಜವಾದ ದೀಕ್ಷಾಸ್ಥಾನವು ಏನು ಒಳಗೊಂಡಿದೆ ಎಂಬುದನ್ನು ಸ್ಪಷ್ಟವಾಗಿ ಕಂಡುಕೊಳ್ಳುವ ಸ್ಥಿತಿಯಲ್ಲೇ ನಾವಿನ್ನೂ ಇದ್ದೇವೆ. ಇದರ ಚಿತ್ರಣ ಏನಾಗಬೇಕಿತ್ತು, ಏನಾಗಬಾರದಿತ್ತು ಎಂದು ಸ್ಪಷ್ಟವಾಗಿ ನಮ್ಮಿಂದ ಕಂಡುಕೊಳ್ಳಲು ಸಾಧ್ಯವಿದೆ. ವಿಚಾರಣೆಯಲ್ಲಿರುವ ಎಲ್ಲ ಪದ್ಧತಿಗಳನ್ನು ಕುತೂಹಲವಾಗಿ ಪರಿಶೀಲಿಸುವುದಾದರೆ ಎಲ್ಲವೂ ಕ್ರಿಸ್ತನೊಂದಿಗೆ ಮರಣ ಮತ್ತು ಹೂಣುವಿಕೆಯನ್ನು ಚಿತ್ರಿಸುತ್ತವೆ ಎಂಬುದನ್ನು ಮಾತ್ರವೇ ಕಂಡುಬರುತ್ತವೆ. ಕೆಲವು ಹನಿಗಳು ಅಥವಾ ಹೆಚ್ಚಿನ ನೀರನ್ನು ಹಣೆಯ ಮೇಲೆ ಪ್ರೋಕ್ಷಿಸುವುದರಿಂದ ಅಥವಾ ವ್ಯಕ್ತಿಯ ಮೇಲೆ ಪಾತ್ರೆಯ ತುಂಬ ನೀರನ್ನು ಸುರಿಯುವುದರಿಂದ ಒಬ್ಬನು ಲೋಕದ ಪಾಲಿಗೆ ಮತ್ತು ಸ್ವಂತಕ್ಕಾಗಿ ಕ್ರಿಸ್ತನೊಡನೆ ಸಾಯುವುದನ್ನು ಕಾಣಲು ನಾವು ವಿಫಲರಾಗುತ್ತೇವೆ. ಇವೆರಡರಲ್ಲಿನ ಮರಣದ ಬಗ್ಗೆ ಯಾವ ಸಾಂಕೇತಿಕ ಸಾಮರಸ್ಯವಿದೆ ಎಂಬುದನ್ನು ನಾವು ಗ್ರಹಿಸಲಾರೆವು. ಆದರೆ ನಾವು ಮುಳುಗುವಿಕೆಯನ್ನು ಪರಿಗಣಿಸುವಾಗ ನಾವು ಕ್ಷಣ ಮಾತ್ರದಲ್ಲಿ ನಿಜವಾದ ದೀಕ್ಷಾಸ್ಥಾನದ ಅಭಿಪ್ರಾಯ ಮೂಡಿಸುವ ಒಂದು ಅದ್ಭುತವಾದ, ಮನದಟ್ಟಾಗುವ, ಅಸಾಮಾನ್ಯ ಮತ್ತು ಸೂಕ್ತವಾದ ನಿದರ್ಶನವನ್ನು ಕಂಡುಕೊಳ್ಳುತ್ತೇವೆ. ಗ್ರೀಕ್ ಪದವಾದ ಬ್ಯಾಪ್ಟಿಸೋ ಎಂಬುದು ಮುಳುಗುವಿಕೆಯನ್ನು, ಮುಚ್ಚುವುದನ್ನು, ಹೂಣಿಡುವುದನ್ನು ಮತ್ತು ಆವರಿಸಿಕೊಳ್ಳುವುದನ್ನು ಸೂಚಿಸುತ್ತದಲ್ಲದೆ ಇಡೀ ಪದ್ಧತಿಯಲ್ಲಿ ಕ್ರಿಸ್ತನ ರೀತಿಯಲ್ಲಿ ಹಿಮ್ಮುಖವಾಗಿ ಮಾಡುವ ಒಂದೇ ಮುಣುಗಿಸುವಿಕೆಯು ಹೂಣಿಡುವಿಕೆಯಲ್ಲಿ ಎದ್ದು ಕಾಣುವ ಒಂದು ಚಿತ್ರಣವಾಗಿದೆ ಮತ್ತು ಪ್ರತಿಯೊಂದು ವೈಶಿಷ್ಟ್ಯತೆಗೆ ಪೂರಕವಾಗಿದೆ. ಈ ಸಂಕೇತವನ್ನು ನೆರವೇರಿಸುವವನು ನಮ್ಮ ಕರ್ತನನ್ನು ಪ್ರತಿನಿಧಿಸುತ್ತಾನೆ. ಆತನ ಬಳಿಗೆ ಹೋಗುವವರು ಹೃದಯಪೂರ್ವಕವಾಗಿ ಕರ್ತನ ಬಳಿಗೆ ಹೋಗುವವರಂತೆ ಇದ್ದಾರೆ. ನಾವು ನಮ್ಮಷ್ಟಕ್ಕೆ, ನಮ್ಮ ಪಾಲಿಗೆ ನಾವು ಈ ಲೋಕಕ್ಕೆ ಸಾಯಲು ಸಾಧ್ಯವಿಲ್ಲವೆಂದು ಅರಿಕೆ ಮಾಡುತ್ತಾ ನಾವು ನಮ್ಮನ್ನು ಕರ್ತನ ಕೈಗಳಿಗೆ ಒಪ್ಪಿಸಿಕೊಡುತ್ತೇವೆ ಮತ್ತು ನಮ್ಮ ಚಿತ್ತವನ್ನು ನಾವು ಬಿಟ್ಟವರಾಗಿ
ಅದನ್ನು ಆತನೇ ಅಂಗೀಕರಿಸಿಕೊಳ್ಳುವಂತೆ ಬೇಡಿಕೊಳ್ಳುವಾಗ ಆತನು ನಮ್ಮನ್ನು ಮರಣದಲ್ಲಿ ಮುಣುಗಿಸುತ್ತಾನೆ. ಅಂತಹ ಅನುಭವ ಶಿಸ್ತು, ಸಹಾಯ ಮತ್ತು ದಂಡನೆಗಳನ್ನು ಉಂಟು ಮಾಡುತ್ತಾನೆ. ಇವುಗಳು ನಮ್ಮ ಸಮರ್ಪಣೆಯ ಒಡಂಬಡಿಕೆಯನ್ನು ನೆರವೇರಿಸಲು ನಮ್ಮನ್ನು ಶಕ್ತರನ್ನಾಗಿ ಮಾಡುತ್ತವೆ. ಅಭ್ಯರ್ಥಿಯು ತನ್ನ ಚಿತ್ತವನ್ನು ಬಿಟ್ಟುಕೊಟ್ಟಾಗ ನೆರವೇರಿಸುವವನನ್ನು ನಿಧಾನವಾಗಿ ಆತನನ್ನು ನೀರಿನಲ್ಲಿ ಇಳಿಸುತ್ತಾನೆ. ಆತನು ಈ ರೀತಿಯಲ್ಲಿ ನಿಸ್ಸಹಾಯಕನಾಗಿ ನೀರಲ್ಲಿ ತನ್ನ ಬೆನ್ನು ಹಿಂದಿರುವಾಗ ಮರಣದಲ್ಲಿ ಯಾವ ರೀತಿ ನಾವು ಪೂರ್ಣ ಶಕ್ತಿಹೀನರಾಗಿದ್ದು ಸಹಾಯದ ಅವಶ್ಯಕತೆ ಉಂಟಾಗುತ್ತದೋ ಆತನನ್ನು ಯಥಾಸ್ಥಿತಿಗೆ, ಅಂದರೆ ತನ್ನ ಕಾಲ ಮೇಲೆ ನಿಲ್ಲುವಂತೆ ತರುವಾಗ ತಾವು ತನ್ನ ಸ್ವಂತ ಶಕ್ತಿಯ ಮೇರೆಗೆ ಸೂಕ್ತ ಸಮಯದಲ್ಲಿ ನಮ್ಮನ್ನು ಸತ್ತವರೊಳಗಿಂದ ಎಬ್ಬಿಸುತ್ತಾನೆಂದು ನಮ್ಮ ಕರ್ತನು ಮಾಡಿದ ವಾಗ್ದಾನದ ಚಿತ್ರಣವೊಂದನ್ನು ಕಾಣುತ್ತೇವೆ. ಈ ಬಗ್ಗೆ ಭಿನ್ನಾಭಿಪ್ರಾಯ ಉಳ್ಳವರೊಂದಿಗೆ ನಾವು ಯಾವ ಒತ್ತಾಯವನ್ನು ಮಾಡಲು ಪ್ರಯತ್ನಿಸುವುದಿಲ್ಲ. ಆದರೆ ಈ ಸಂಕೇತದ ಯುಕ್ತಿಯತೆಗೆ ಕರ್ತನೇ ಜನಕನೆಂದು ನಮಗೆ ಸ್ಪಷ್ಟವಾಗುತ್ತದೆ. ಈ ಸಮಗ್ರ ಸಂಗತಿಯ ಪರಿಪೂರ್ಣವಾದ ಚಿತ್ರಣದ ವ್ಯವಸ್ಥೆ ಮಾಡಲು ಬೇರೆ ಯಾರಿಂದಲಾದರೂ ಸಾಧ್ಯವೇ? ಈ ನಿಜವಾದ ದೀಕ್ಷಾಸ್ಥಾನವನ್ನು ಯಾರು ನೆರವೇರಿಸಿದ್ದಾರೋ, ಯಾರು ತಮ್ಮನ್ನು ಕರ್ತನೊಡನೆ ಸಾಯಲು ಆತನ ಮರಣದ ಪ್ರಕಾರ ಹೂಣಿಡಲು ಕರ್ತನ ಕೈಗಳಿಗೆ ಈಗಾಗಲೇ ಒಪ್ಪಿಸಿಕೊಟ್ಟ ನಂತರದಲ್ಲಿ ಈ ಸಾಂಕೇತಿಕ ಚಿತ್ರಣದ ಸೌಂದರ್ಯವನ್ನು ಕಾಣುತ್ತಾರೋ ಅವರು ತಮ್ಮ ಪಾತ್ರದಲ್ಲಿ ಇದನ್ನು ಯಶಸ್ವಿಯಾಗಿ ಪೂರೈಸುವ ತೀವ್ರವಾದ ಬಯಕೆಯನ್ನು ಹೊಂದಿರುತ್ತಾರೆಂದು ನಾವು ನಂಬುತ್ತೇವೆ. ನಮ್ಮ ಹೃದಯಪೂರ್ವಕವಾಗಿ, ಕರ್ತನೇ ನಾನು ನಿನ್ನ ಚಿತ್ತವನ್ನು ನೆರವೇರಿಸಲು ಸಂತೋಷಿಸುತ್ತೇನೆ ಎಂದು ಹೇಳುವವನಾಗಿದ್ದಾನೆ. ದೇವರ ವಾಕ್ಯವನ್ನು ಆಶೀರ್ವ